ಸಿದ್ದರಾಮಯ್ಯ ಬೆನ್ನಿಗೆ ನಿಂತ ಕಾಂಗ್ರೆಸ್ ನಾಯಕರು ಶ್ರೀಗಳ ಬಗ್ಗೆ ಮಾತಾಡಿ ವಿವಾದಕ್ಕೆ ಸಿಲುಕೊಂಡಿದ್ರು. ಸಿದ್ದು ಏಕಾಂಗಿಯಾದ ಸಿದ್ದು ಬೆಂಬಲಕ್ಕೆ ಬಂದ ಕೈ ನಾಯಕರು. ಬೆಂಗಳೂರಲ್ಲಿ ಕಾಂಗ್ರೆಸ್ ಶಾಸಕರಿಂದ ಸುದ್ದಿಗೋಷ್ಠಿ. ಅಜಯ್ ಸಿಂಗ್, ಪ್ರಕಾಶ್ ರಾಥೋಡ್, ರಾಯರೆಡ್ಡಿ, ಸಿಎಸ್ ನಾಡಗೌಡ ಸೇರಿದಂತೆ ಹಲವು ನಾಯಕರಿಂದ ಸುದ್ದಿಗೋಷ್ಠಿ. ಹಿಜಾಬದ ವಿಷಯ ಸಿದ್ದರಾಮಯ್ಯನವರು ಅದನ್ನು ಪ್ರಸ್ತಾಪ ಮಾಡೇ ಇಲ್ಲ. ಒಂದ್ ನಿಮಿಷ ಹೇಳ್ತೀನಿ, ಹೋಲಿಕೆ ಮಾಡಿಲ್ಲ. ಕೇಳ್ರಿ, ಧರ್ಮಗಳ ಒಂದೊಂದು ಧರ್ಮದಲ್ಲಿ ವೇಷಭೂಷ ಅನ್ನೋದು ಎಲ್ಲರಿಗೂ ಇರುತ್ತೆ. ನಮ್ಮ ಧರ್ಮದಲ್ಲಿ ವೇಷಭೂಷ ಇದೆ, ಅವ್ರ ಧರ್ಮದಲ್ಲಿ ವೇಷಭೂಷ ಇದೆ, ನಂದು ಒಂದು ವೇಷಭೂಷ ಇದೆ. ಆ ಅರ್ಥದಲ್ಲಿ ಹೇಳಿದ್ರು ವಿನ ಯಾರಿಗೆ ಮಾತಾಡ್ಬೇಕಂತ ಹೇಳಿಲ್ಲ. ಅಥವಾ ಅವ್ರಿಗೆ ಸ್ವಾಮೀಜಿಗಳಿಗೆ ಅಗೌರವ ತೋರಿಸ್ಬೇಕು ಅಂತ ಸೂಚನೆ ಮಾಡ್ಬೇಕಂತ ಅದಲ್ಲ. ಅದು ಅವ್ರು ಹೇಳಿದ್ರು, ನಾವು ಕೂಡ ದೇವಸ್ಥಾನಕ್ಕೆ ಹೋದಾಗ ಮೇಲೆ ಬಟ್ಟೆ ಇಟ್ಕೊತೀವಿ, ಆರತಿ ಮಾಡೋಕೆ ಬಟ್ಟೆ ಇಟ್ಕೊತೀವಿ, ಕಾಯಿ ಒಡೆಯೋಕೆ ಬಟ್ಟೆ ಇಟ್ಕೊತೀವಿ ಅಂತ. ಅಂದರೆ ಧರ್ಮದಲ್ಲಿ ಈ ರೀತಿಯಾಗಿ ಪಾಲನೆ ಮಾಡ್ತೀವಿ, ಎಲ್ಲ ಧರ್ಮಕ್ಕೂ ಒಂದೊಂದು ಇದೆ ಅನ್ನುವಂಥ ಅರ್ಥ ಹೇಳಿದರು. ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾದ ಕಟೀಲವರು, ಈಶ್ವರಪ್ಪನವರು, ಈಗಾಗ ಶ್ರೀರಾಮುಲು ಅವ್ರಿಗೆ ಆ್ಯಕ್ಚು ಅವ್ರಿಗೆ ನಾಚಿಕೆ ಆಗಬೇಕು. ಇಂಥ ಹೇಳಿರೋ ಸ್ವಾಮಿ ಇಂಥ ಹೇಳಿರೋ ಹೇಳಿಕೆಗಳನ್ನು ಶ್ರೀ ಗುರುಗಳಿಗೆ ಅವಮಾನ ಮಾಡಿದಂಥವ್ರು ಯಾರಂತ ಹೇಳಿದ್ರೆ ಅದು ನವೀನ್ ಕುಮಾರ್ ಕಟೀಲ್ ಅವರು, ಈಶ್ವರಪ್ಪನವರು ಮತ್ತು ಬಿ ಜೆ ಪಿಯ ಎಲ್ಲ ನಾಯಕರುಗಳು, ಯಾರು ಮನುವಾದಿ ಎಲ್ಲ ಮನುವಾದಿ, ಇವರು ಎಲ್ಲರೂ ಸೇರಿ ಇವತ್ತು ಸಿದ್ದರಾಮಯ್ಯ ಸಾಹೇಬರಿಗೆ ಖಂಡನೆ ಮಾಡ್ತಾ ಇದ್ದಾರೆ. ಆದರೆ ಇವತ್ತು ಈ ವಿವಾದವನ್ನು ಸೃಷ್ಟಿ ಮಾಡಿ ಹಿಂದೂ ಮತ್ತು ಮುಸಲ್ಮಾನರ ನಡುವೆ ಕೋಮು ಗಲಭೆ ಮಾಡಿಸಿ ಏನು ಇವತ್ತು ಅಶಾಂತಿಯನ್ನು ಮಾಡ್ತಾ ಇದ್ದಾರೆ, ಇದು ಬಿ ಜೆ ಪಿಯ ಕಾರಣ. ಕಾಂಗ್ರೆಸ್ ಇದ್ದಾಗ ಯಾವತ್ತೂ ನಾವು ಶಾಂತಿಯುತವಾಗಿ ಬಾಳ್ತಾ ಇದ್ದೀವಿ. ಇವತ್ತು ಚುನಾವಣೆಗೆ ಬರ್ತಾ ಇದೆ, ಚುನಾವಣೆಯಲ್ಲಿ ಅವ್ರು ಗೆಲ್ಲೋದಿಲ್ಲ ಅಂಥೇಳಿ ಈ ಥರ ಹೇಳಿಕೆಗಳನ್ನು ಕೊಡ್ತಾರೆ, ಇದು ಖಂಡನೀಯ. ಬಿ ಜೆ ಪಿ ಅವರಿಗೆ ಇವತ್ತು ನಾವು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ, ಇದರಿಂದ ಅವರಿಗೆ ರಾಜಕೀಯ ಲಾಭ ಆಗಲ್ಲ. ಈ ರಾಯನವ್ರನ್ನ ತೇಜೋವಧೆ ಮಾಡಲಿಕ್ಕೆ ಬಿ ಜೆ ಪಿ ಇವತ್ತು ಪ್ರಯತ್ನ ಮಾಡ್ತಾ ಇದೆ. ಅವ್ರಿಗೆ ಬೇರೆ ದಾರಿ ಇಲ್ಲ. ಸಿದ್ದರಾಮಯ್ಯನವ್ರ ತೇಜೋವಧೆ ಮಾಡಿದರೆ ಕಾಂಗ್ರೆಸ್ ಪಾರ್ಟಿ ಡೌನ್ ಆಗ್ತದೆ, ನಾವು ವಾಮ ಮಾರ್ಗದಲ್ಲಿ ಮತ್ತೆ ಅಧಿಕಾರಕ್ಕೆ ಬರ್ತೇವೆ ಅಂತ ಒಂದು ಭ್ರಮೆಯಲ್ಲಿ ಇವತ್ತು ಬಿ ಜೆ ಪಿ ಇದೆ. ಇದನ್ನು ನಾನು ಖಂಡಿಸ್ತೇನೆ, ನಮ್ಮ ಸ್ನೇಹಿತರು ಕೂಡ ಖಂಡಿಸ್ತಾರೆ. ಆಮೇಲೆ ಸಿದ್ದರಾಮಯ್ಯನವ್ರ ಬಗ್ಗೆ ಯಾರು ಮಾತಾಡೋರೋ ಇಲ್ಲ ಅವರಿಂದ ಅಂತ ಪ್ರಚಾರ ಮಾಡ್ತಾರೆ. ನಾನು ಹೇಳ್ತೇನೆ, ಸಿದ್ದರಾಮಯ್ಯ ಒಬ್ಬ ವ್ಯಕ್ತಿ ಅಲ್ಲ, ಒಬ್ಬ ಶಕ್ತಿ. ಯಾರ್ಯಾರು ಲೀಡರ್ಗಳು ಹೇಗಿದ್ದಾರೆ ಅಂಥೇಳಿ, ಒಬ್ಬ ಪ್ರಾಮಾಣಿಕ ವ್ಯಕ್ತಿ, ಜನಪರವಾದಂಥ ವ್ಯಕ್ತಿ, ಬದ್ಧತೆ ಇರುವಂಥ ವ್ಯಕ್ತಿ ಏನಾದರೂ ಇವತ್ತು ಉಳ್ಕೊಂಡಿದ್ರೆ ಅದು ಕೇವಲ ಸಿದ್ದರಾಮಯ್ಯ. ನನಗೆ ದುಃಖ ಆಗ್ತಾ ಇದೆ. ಸಿದ್ದರಾಮಯ್ಯ ನಂತರ ಇನ್ನೂ ರಾಜಕಾರಣ ಎಷ್ಟು ಕೆಟ್ಟ ಹೋಗ್ತದೆ, ಒಳ್ಳೆ ಜನ ಬರಬೇಕು ರಾಜಕಾರಣದಲ್ಲಿ ಅಂತ ನಾವು ಆಶಿಸ್ತೇವೆ. ಸಿದ್ದರಾಮಯ್ಯನಿಂದ ಯಾರು ಇಲ್ಲ ಅಂತ ತಿಳ್ಕೊಂಡಿದ್ರೆ ತಪ್ಪು. ಇವತ್ತು ನಾವು ಯಾರೂ ಇರದಿದ್ರೂ ಕೂಡ ಸಿದ್ದರಾಮಯ್ಯನಿಂದ ಲಕ್ಷಾಂತರ ಜನ ಇದ್ದಾರೆ, ಜನಸಾಮಾನ್ಯರಿದ್ದಾರೆ. ಈಸ್ ನಾಟ್ ಎ ಆರ್ಡಿನರಿ ಮ್ಯಾನ್, ಭಾಳ ದೊಡ್ಡ ಮನುಷ್ಯ. ಅಂಥ ಮನುಷ್ಯನಿಗೆ ಇಂಥ ತೇಜೋವಧೆ ಮಾಡಿ ಕೆಟ್ಟ ಹೆಸರನ್ನ ಮಾಡೋದನ್ನು ಬಿ ಜೆ ಪಿಯನ್ನು ನಾವು ಖಂಡಿಸ್ತೇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.